ಕನ್ನಡದಲ್ಲಿ ಇವತ್ತು ರಂಗಭೂಮಿಯನ್ನು ನೆನಪು ಮಾಡಿಕೊಂಡವರು ನಾಟಕ ಕ್ಷೇತ್ರದ ಬಗ್ಗೆ ಮಾತಾಡದೆ ಫಸ್ಟ್ ನೆನಪು ಬರೋದೇ ಹಿರಣ್ಯನವರ ಹೆಸರು ಒಂಬತ್ ಇಸ್ವಿಯಲ್ಲಿ ಅಮೆರಿಕಕ್ಕೆ ಹೋಗಿ ವಿಶ್ವ ಕನ್ನಡ ಸಮ್ಮೇಳನವನ್ನು ಅಟೆಂಡ್ ಮಾಡಿದ್ರು ಒಂಬತ್ತು ಬಾರಿ ಅಮೆರಿಕಕ್ಕೆ ಹೋಗಿ ನಾಟಕ ಆಡಿದ್ದಾರೆ ಪ್ರಪಂಚದ ಯಾವ ಮೂಲೆಯನ್ನು ಬಿಡದೆ ಎಲ್ಲ ಕಡೆ ಹೋಗಿ ನಾಟಕ ನಮ್ಮ ಅಪ್ಪನ ಬದುಕಿನ ಬಗ್ಗೆ ನಾನು ಮಾತಾಡಿದ್ದೀನಿ ಕಲಾ ಮಾಧ್ಯಮದಲ್ಲಿ ಕೇಳಬೇಕಾ ನೋಡ್ಬೇಕಾ ಆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹೊತ್ತಿ ಏಕದಮ್ ನಾವು ಪೂರ್ವ ಕಲ್ ನಿಯೋಜಿತವಾಗಿ ಒಂದು ಯೋಜನೆ ಒಂದು ಕಲ್ಪನೆ ಮಾಡ್ಕೊಂಡ್ಬಿಡ್ತೀವಿ ಈ ಜನ ಸರಿ ಇಲ್ಲ ಅವ್ರಿಗೇನು ಅರ್ಥವಾಗಲ್ಲ ನಮ್ಮ ನಾಟಕ ಹಿಡಿಸಿಲ್ಲ ಆಯಾ ಬಿಡೆ ನಾವು ಫಸ್ಟ್ ಬರೋದೇ ಡಿಸಿಷನ್ ನಾವು ಅಲ್ಲಿಂದ ನೋಡ್ಕೊಂಡೇನೆ ನಾವು ಆಯಾ ಏನು ಯಾವುದೋ ಒಂದು ಪಿಕ್ಚರ್ ತೆಗಿತೀವಿ ಯಾವುದೋ ಒಂದು ಸೀರಿಯಲ್ಲು ಜನಕ್ಕೆ ಇಷ್ಟ ಆಗಲಿಲ್ಲ ನಾವು ಫಸ್ಟ್ ಹೇಳೋದು ಸರ್ ಬುದ್ಧಿ ಇಲ್ಲ ಸರ್ ಅವ್ರಿಗೆ ಜನಗಳಿಗೆ ಟೇಸ್ಟೇ ಕೆಟ್ಟೋಗಿದೆ ಸರ್ ಎಕ್ಕೊಟ್ಟೋಗ್ಬಿಟ್ಟಿದೆ ಅವ್ರು ಏನು ಇದನ್ನೇ ಫಸ್ಟ್ ಹೇಳ್ತೀವಿ ಯಾವತ್ತೂ ನಾವು ಇಂಟ್ರಾಸ್ಪೆಕ್ಟ್ ಮಾಡ್ಕೊಳೋಕ್ಕೆ ಹೋಗೋದೇ ಇಲ್ಲ ನಮ್ಮಲ್ಲಿ ಏನು ತಪ್ಪಾಗಿದೆ ಅಂತ ಇಂಥವನ್ನ ನಮ್ಮ ಲಂಚಾವತಾರ ಯಾಕೆ ಹನ್ನೊಂದು ಸಾವಿರ ನಡೀತು ಯಾಕೆ ಜನ ಇಷ್ಟು ಏನು ಪ್ರತಿದಿನವೂ ಡೈಲಾಗ್ ಬದಲಾಯಿಸ್ತಿದ್ರ ಮಾಸ್ಟರ್ ಅಣ್ಣ ಪ್ರತಿದಿನವೂ ಹೊಸ ಹೊಸ ಮಾತುಗಳನ್ನ ಆಡೋಕ್ಕೆ ಯಾವ್ದಾರ ವ್ಯಕ್ತಿ ಕೆಲ ಸಾಧ್ಯವ ರಂಗದ ಮೇಲೆ ಅಥವಾ ಏನೂ ಒಂದು ರೂಪರೇಷೆಯೇ ಇಲ್ಲದೆ ನಾಟಕ ಆಡೋಕ್ಕೆ ಸಾಧ್ಯವ ಇಲ್ಲ ಆಡ್ತಿದ್ದಿದ್ದು ಒಂದು ಒಂದು ಇಪ್ಪತ್ತು ಪರ್ಸೆಂಟ್ ಮಾತ್ರ ಹೊಸ ಡೈಲಾಗ್ ಸೇರಿಸೋರು ನಮ್ಮಪ್ಪ ಆದರೆ ಆ ಇಪ್ಪತ್ತು ಪರ್ಸೆಂಟ್ ಅದ್ಭುತವಾಗಿ ಜನಗಳು ಇದ್ದರು ಹನ್ನೊಂದು ಸಾವಿರ ಪ್ರಯೋಗಗಳನ್ನು ನೋಡಿ ಇವತ್ತು ಮಾಸ್ಟ್ ರಣಯ ಅಂದರೆ ಲಂಚಾವತಾರ ಅನ್ನೋ ಒಂದು ಮಟ್ಟಕ್ಕೆ ಬಳಸಬೇಕಾದ್ರೆ ಇಟ್ ಇಸ್ ಬೇಸಿಕಲಿ ಬಿಕಾಸ್ ಆಫ್ ದಿ ಆ್ಯಕ್ಸೆಪ್ಟೆನ್ಸ್ ಜನಗಳು ಇದ್ದರು ಇದನ್ನು ನಾವು ಕಲ್ತ್ಕೋಬೇಕು ರಂಗಭೂಮಿಯ ಮೇಲೆ ಅದಕ್ಕೆ ಹೇಳ್ತಿರ್ತಾರೆ ಬದಲಾವಣೆ ಅನ್ನೋದನ್ನು ಸದಾ ಕಾಲ ಪ್ರತಿನಿತ್ಯವೂ ಮಾಡ್ಕೊಳ್ಳೋಕೆ ಅವಕಾಶ ಇರೋದು ರಂಗಭೂಮಿಯ ಮೇಲೆ ಮಾತ್ರ ಚೇಂಜ್ ಆಗ್ಬೋದು ಯಾವತ್ತು ಬೇಕಾದ್ರೂ ಏನು ಬೇಕಾದ್ರೂ ಚೇಂಜ್ ಮಾಡ್ಬೋದು ಕೆಲವೊಮ್ಮೆ ಸಕ್ಸಸ್ ಅನ್ನೋದನ್ನು ಹೀಗೆ ಇದೇ ರೀತಿಯಲ್ಲಿ ಬರುತ್ತೆ ಇದೇ ಸಕ್ಸಸ್ಗೆ ಸೂತ್ರ ಯಾರಿಗೂ ಇವತ್ತಿನವರೆಗೂ ಕಂಡುಹಿಡಿದೋರಿಲ್ಲ ನಾವು ನಾಟಕ ಆಡ್ತೀವಿ ನಮಗೆ ನಾವು ಲಂಡನ್ನಲ್ಲಿ ಹೋದಾಗ ಆಯಿತು ಲಂಡನ್ನಲ್ಲಿ ಹೋದಾಗ ನೋಡ್ತೀವಿ ಹನ್ನೊಂದು ಸಾವಿರ ಪ್ರಯೋಗ ಆಗೋಗಿತ್ತು ಅಷ್ಟೊತ್ತಿಗೆ ಒಬ್ಬರು ಡಾಕ್ಟರ್ ಸಿಕ್ಕಿದ್ರು ನಮಗೆ ಡಾಕ್ಟರ್ ಸಿಕ್ಬಿಟ್ಟು ಸರ್ ಮೌಸ್ ಟ್ರ್ಯಾಪ್ ಅಂತ ಒಂದು ಲಂಡನ್ನಲ್ಲಿ ನಾಟಕ ನಡೀತಾ ಇದೆ ಸತತವಾಗಿ ನಲವತ್ತು ವರ್ಷದಿಂದ ಪ್ರತಿದಿನ ಇಲ್ಲಿ ನಡೀತಾ ಇದೆ ಸರ್ ನಲವತ್ತು ವರ್ಷದಿಂದ ಲಂಡನ್ನಲ್ಲಿ ಒಂದು ಥಿಯೇಟರ್ನ ಅದಕ್ಕೋಸ್ಕರವಾಗಿ ಮೀಸಲಿಟ್ಬಿಟ್ಟಿದ್ದಾರೆ ನಲವತ್ತು ವರ್ಷದ ಹಿಂದೆ ಆರಂಭ ಆಗಿದ್ದು ಇದು ಮೌಸ್ ಟ್ರ್ಯಾಪ್ ಅಗತ್ಯ ಕ್ರಸ್ತಿ ಇದು ನಾಟಕ ಇದು ಈ ಒಂದು ಸಸ್ಪೆನ್ಸ್ ಡ್ರಾಮಾ ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ ಒಂದು ಕಂಪ್ನಿಯವರು ಶುರು ಮಾಡಿದ್ರು ಅದಾದ ಮೇಲೆ ಅದು ಎಷ್ಟು ಫೇಮಸ್ ಆಗೋಯಿತು ಅಂದರೆ ತುಂಬ ಜನ ಆ ನಾಟಕವನ್ನು ಬೇರೆ ತಂಡದವ್ರಿಗೆ ಅವಕಾಶ ಮಾಡಿಕೊಡ್ತಾರೆ ಅಂದರೆ ಇವಾಗ ನಂದೊಂದು ತಂಡ ಇದೆ ನಾನು ಅಲ್ಲೊಂದು ಒಂದು ಟ್ರಸ್ಟ್ ಮಾಡ್ಕೊಂಬಿಟ್ಟಿದ್ದಾರೆ ಇವಾಗ ಆ ಥೇಟ್ರ್ನವರು ಅವ್ರಿಗೆ ಹೋಗ್ಬಿಟ್ಟು ನಾನು ಅಪ್ಲಿಕೇಶನ್ ಕೊಡೋದು ಮೋಸ್ಟ್ ಟ್ರಾಪ್ ಅನ್ನೋ ನಾಟಕನ ನಾನು ನಮ್ಮ ತಂಡದಿಂದ ಆಡಬೇಕು ಅಂತ ಇದ್ದೀನಿ ಇಲ್ಲಿನಿ ಇಲ್ಲಿ ಅವಕಾಶ ಮಾಡಿಕೊಡಿ ಸರಿ ನೀವು ನೀವು ಮಾಡೋ ಒಂದು ನಾಟಕವನ್ನು ನಮಗೊಂದು ವೀಡಿಯೋ ಕಳಿಸಿ ಅಂತ ಒಂದು ಕ್ಲಿಪ್ಪಿಂಗ್ ಕಳಿಸ್ತಾರೆ ಆಮೇಲೆ ಸ್ಕ್ರಿಪ್ಟ್ ಕಳಿಸಿ ನೀವೇನು ಬದಲಾವಣೆ ಇದ್ದೀರಿ ಈ ನಾಟ್ ಬದ್ ಮೂಲದಲ್ಲಿ ಬದಲಾವಣೆ ಆಗಬಾರ್ದು ಹೊಸದಾಗಿ ಏನು ಪ್ರೆಸೆಂಟ್ ಮಾಡ್ತಿದ್ದೀರಿ ಹೇಗೆ ಮಾಡ್ತೀರಿ ನಾವು ಅದನ್ನೆಲ್ಲ ಕೊಡ್ತೀವಿ ಅವ್ರಿಗೆ ಒಪ್ಪಿಗೆ ಆಯಿತು ಅಂತ ಅಂದರೆ ನೆಕ್ಸ್ಟ್ ಯಾಕ್ರ ಒಂದು ಕೆಲಸ ಮಾಡಿ ಎರಡು ಸಾವಿರದ ಇಪ್ಪತ್ತ ಎರಡರ ತನಕ ಬುಕ್ ಆಗಿದೆ ಎರಡು ಸಾವಿರದ ಇಪ್ಪತ್ತ ಎರಡು ಜನ್ವರಿಯಿಂದ ಎರಡು ಸಾವಿರದ ಇಪ್ಪತ್ತೆರಡು ಮಾರ್ಚ್ ತನಕ ಎರಡು ತಿಂಗಳು ನೀವು ಬಂದು ಇಲ್ಲಿ ನಾಟಕ ಆಡ್ಬೋದು ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್ ಇದ್ದಾಗೆ ಟ್ರಾನ್ಸ್ಫರ್ ಇದ್ದಾಗ ಅವ್ರಿಗೆ ಈ ತಂಡ ಬರುತ್ತೆ ಪ್ರತಿದಿನ ಅವ್ರು ಬರೋದು ಬಣ್ಣ ಹಾಕೋದು ನಾಟಕ ಆಡೋದು ಹೋಗೋದು ನಿಮಗೆ ನಿಮ್ಮ ತಂಡಕ್ಕೆ ಪ್ರತಿ ನಾಟಕಕ್ಕೆ ದುಡ್ಡು ಅಂತ ಕೊಟ್ಬಿಡ್ತೀವಿ ತೊಗೊಳ್ಳಿ ಅವರೇ ಕೊಡ್ತಾರೆ ಅವರೇ ಕೊಡ್ತಾರೆ ಅವರು ಕಲೆಕ್ಷನ್ ಏನು ಮಾಡ್ಕೋತಾರೋ ಅವ್ರು ಮಾಡ್ಕೋತಾರೆ ಲಂಡನ್ಗೆ ಹೋದರೆ ಲಂಡನ್ ಬ್ರಿಡ್ಜ್ ನೋಡಿದ್ರ ಬಿಗ್ ಬೆನ್ ನೋಡಿದ್ರ ಪ್ಯಾಲೆಸ್ ನೋಡಿದ್ರ ಅಂತ ಹೇಗೆ ಕೇಳ್ತೀವಿ ಆಮೇಲೆ ವಿಂಬಲ್ಡನ್ ಅಲ್ಲಿ ಟೆನಿಸ್ ಆಡುವ ಜಾಗವನ್ನು ನೋಡ್ಕೊಂಡು ಬಂದ್ರೆ ಆಮೇಲೆ ಎಂ ಸಿ ಜಿ ಗ್ರೌಂಡ್ಸ್ ನೋಡಿ ಈ ಥರದ್ದೇನೇನೋ ಒಂದಷ್ಟು ಇದೆಯಲ್ಲ ಇವೆಲ್ಲವನ್ನು ನೋಡಿದ್ರ ಅಂತ ಕೇಳೋ ಹಾಗೆ ಪ್ರತಿ ಕಲಾಸಕ್ತರಾಗಿರುವಂಥ ವ್ಯಕ್ತಿಗಳು ಫಸ್ಟ್ ಕೇಳೋದು ಅಂತಂದರೆ ಮೋಸ್ಟ್ ಆಫ್ ನೋಡಿದ್ರ ಅಂತ ಕೇಳ್ತಾರೆ ಅಷ್ಟು ಫೇಮಸ್ ಆಗಿರೋಂಥ ಜಾಗ ಅದು ನಾವು ಅವಾಗ ಲಂಡನ್ನಲ್ಲಿ ನಾಟಕಕ್ಕೆ ಹೋಗಿದ್ವಿ ಲಂಡನ್ನಲ್ಲಿ ನಾಟಕ ನಡೀತು ಅಲ್ಲಿ ನಮ್ಮ ಇದಿದೆ ಭಾರತೀಯ ವಿದ್ಯಾಭವನ್ ಅಲ್ಲಿ ಮತ್ತೂರು ಕೃಷ್ಣಮೂರ್ತಿಗಳು ಅಂತಿದ್ದರು ಅವರು ಆಮೇಲೆ ಅವರು ಅಳಿಯ ನಂದಕುಮಾರ್ ಅಂತ ನಂದಕುಮಾರ್ ಅನ್ನೋರು ನಮ್ಮ ನಾಟಕ ಕರೆಸಿದ್ರು ನಾಟಕಕ್ಕೆ ಹೋದ್ವಿ ಅಲ್ಲೊಬ್ರು ಬಂದ್ಬಿಟ್ಟು ನಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿಕೊಡ್ಬೇಕಾದ್ರೆ ಕೇಳಿದ್ರು ಏನು ಸರ್ ವಿಶೇಷತೆ ಲಂಚಾವ್ತಾರದ್ದು ಅಂತ ಸರಿ ಲಂಚಾತಾರದ ಬಗ್ಗೆ ನಾವು ಒಂದು ನಾಲ್ಕು ಮಾತು ಹೇಳಿ ಸರ್ ನಮಗೆ ವಿಶೇಷತೆ ಬಗ್ಗೆ ಅಂದರು ಯಾಕಂದರೆ ಇಂಟ್ರೊಡ್ಯೂಸ್ ಮಾಡಿಕೊಡ್ಬೇಕು ನಾನು ಅವಾಗ ನಾನು ಹೇಳಿದೆ ಅವ್ರಿಗೆ ನೋಡಿ ಸರ್ ಈ ಥರ ಸಾವಿರದ ಒಂಬೈನೂರ ಐವತ್ತ ಎಂಟನೇ ಇಸ್ವಿಯಲ್ಲಿ ಆರಂಭ ಆದ ನಾಟಕ ಇದು ಸತತವಾಗಿ ಇಲ್ಲಿವರೆಗೂ ಒಂದು ಹತ್ತು ಹದಿನೈದು ಹತ್ತು ಸಾವಿರ ಅಥವಾ ಹನ್ನೊಂದು ಸಾವಿರ ನಾಟಕ ಪ್ರಯೋಗ ಆಗಿದೆ ಹನ್ನೊಂದು ಸಾವಿರದಲ್ಲೂ ಮಾಸ್ಟ್ ಎರಡನೇನವರು ಒಬ್ಬರೇ ಹನ್ನೊಂದು ಸಾವಿರದಲ್ಲೂ ದತ್ತು ಪಾತ್ರವನ್ನು ಮಾಡಿರೋದು ಅವರೊಬ್ಬರೇ ಇನ್ಯಾವ ಇನ್ನೆಲ್ಲ ನಾಟಕದ ಎಲ್ಲ ಪಾತ್ರದಲ್ಲಿರುವ ದಾರಿಗಳು ಬದಲಾಗಿದ್ದೀವಿ ಬೇರೆ ಬೇರೆಯವರು ಬಂದಿದ್ದೀವಿ ಆದರೆ ಈ ಪಾತ್ರವನ್ನು ಮಾತ್ರ ಬದಲಾಗಿಲ್ಲ ಬೇರೆ ಯಾರೂ ದತ್ತು ಪಾತ್ರವನ್ನು ಮಾಡಿಲ್ಲ ಯಾರೊಬ್ಬರೇ ಮಾಡಿರೋದು ಇದೇ ವಿಶೇಷತೆ ಜೊತೆಗೆ ಮಾಸ್ಟ್ ಅದರಲ್ಲಿ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಬರೆದಿರೋ ಮಾತಿದೆ ಇನ್ನು ನಲವತ್ತು ಪರ್ಸೆಂಟ್ ಅವ್ರ ಸ್ವಂತ ಮಾತುಗಳನ್ನಾಡ್ತಾರೆ ರಾಜಕೀಯದ ವಿಡಂಬನೆಯನ್ನು ಮಾಡ್ತಾರೆ ಇದು ವಿಶೇಷತೆ ಅಂತ ಹೇಳಿದ್ರು ನಾಟಕ ನೋಡಿದ್ರು ನಾಟಕ ನೋಡಿದ್ಮೇಲೆ ಅವರು ಬಂದು ನನ್ನ ಒಳಗಡೆ ಸರ್ ನೀವು ಹೇಳಿದ್ದ ವಿಶೇಷತೆಗಳನ್ನು ಕೇಳಿದ್ರೆ ಮೌಸ್ ಟ್ರ್ಯಾಪ್ ಆದರೂ ಕೂಡ ನಲವತ್ತು ವರ್ಷ ನಡೆದಿದೆ ಐವತ್ತೆಂಟರಿಂದ ಇವಾಗ ನಾವು ಹೋದಾಗ ಎರಡು ಸಾವಿರ ಅಂತ ಕಾಣುತ್ತೆ ಅಲ್ಲಿಗೆ ತಗೊಂಡ್ರೆ ಹತ್ತತ್ರ ನಲವತ್ತು ವರ್ಷ ನೀವು ಮಾಡ್ತಾ ಇದ್ದೀರಿ ನಲವತ್ತು ವರ್ಷ ನೀವು ಆಡಿದ್ದೀರಿ ಅವರು ನಲವತ್ತು ವರ್ಷ ಆಡಿದ್ದಾರೆ ನಲವತ್ತು ವರ್ಷದಲ್ಲಿ ಅಲ್ಲಿ ಎಲ್ಲ ಬೇಕಾದಷ್ಟು ಜನ ಪಾತ್ರಧಾರಿಗಳು ಎಲ್ಲರೂ ಬದಲಾಗಿ ಹೋಗಿದ್ದಾರೆ ಬದಲಾಗದೆ ಒಂದೇ ತಂಡ ಎರಡನೆಯ ಮಿತ್ರಮಂಡಲಿ ಒಂದೇ ಲಂಚಾವತಾರ ಆಡ್ರೋದೇ ಒಂದು ವಿಶೇಷತೆ ಅದ್ರ ಜೊತೆಗೆ ಒಂದು ಪಾತ್ರವನ್ನು ಒಬ್ಬರೇ ಮಾಡಿರೋದು ವಿಶೇಷತೆ ಇದು ಗಿನೀಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡಲ್ಲಿ ಇರತ್ತೆ ಆಗಬೇಕು ಸರ್ ಇದು ಒಂದು ಹೌದಾ ನನಗೂ ಯಾವಾಗ ಒಂದು ಸ್ವಲ್ಪ ಆಸೆ ಚಿಗುರ್ತು ಯಾಕೆ ಮಾಡಿಸ್ಬಾರ್ದು ಹಾಗಾದರೆ ವರ್ಲ್ಡ್ ರೆಕಾರ್ಡ್ ಅನ್ನೋದನ್ನು ರೆಕಾರ್ಡ್ ಆಗ್ಬೋದಲ್ಲ ನಮ್ಮ ಅಪ್ಪನ ಹೆಸರಲ್ಲಿ ಅಂತ ಸರಿ ಏನು ಮಾಡಬೇಕು ಸರ್ ಅದಕ್ಕೆ ನಾನೊಂದು ಸ್ವಲ್ಪ ತಲಾಶ್ ಮಾಡ್ತೀನಿ ಸರ್ ಮಾಡಿಬಿಟ್ಟು ನಿಮ್ಗೆ ಅದ್ರ ಬಗ್ಗೆ ತಿಳಿಸ್ತೀನಿ ಇದು ಅವರು ನನಗೆ ಬಂದು ಕೇಳಿದ್ರು ಸರ್ ಇದು ಆರಂಭ ಆಗಿದೆಯಾ ಅವಾಗ ಸರ್ ಇಂಥ ತಾರೀಕು ಡಿಸೆಂಬರ್ನಲ್ಲಿ ಎಂಟನೇ ತಾರೀಕು ಒಂಬತ್ತನೇ ತಾರೀಕು ಶಿವಮೊಗ್ಗದಲ್ಲಿ ನಾಟಕ ಆರಂಭ ಆಯಿತು ಸರ್ ಅಂತ ಹೇಳಿದೆ ಅದ್ರದ್ದು ರೆಕಾರ್ಡ್ಸ್ ಏನಾರ ಇದೆಯಾ ಸರ್ ಇಲ್ಲ ಸರ್ ಅದೇನಿಲ್ಲ ಅಲ್ಲಿಂದ ಮುಂದಕ್ಕೆ ಬಂದರೆ ಹತ್ತು ಸಾವಿರದರಲ್ಲಿ ಒಂದು ಐದಾರು ಸಾವಿರ ನಾಟಕ ಆಗಿರೋದ್ರದ್ದಾದರೂ ಅಂದರೆ ಟಿಕೆಟ್ಗಳಿದ್ದು ಈ ಶಿವಮೊಗ್ಗದಲ್ಲಿ ನೂರನೇ ನಾಟಕ ಅಂತ ನೀವು ಆಡಿದ್ರಿ ಹುಬ್ಬಳ್ಳಿಲಿ ಮುನ್ನೂರನೇ ನಾಟಕ ಆಡಿದ್ರಿ ಆಮೇಲೆ ಮೈಸೂರಲ್ಲಿ ನೂರನೇ ನಾಟಕ ಅಂದ್ರಿ ಅದರ ಟಿಕೆಟ್ಗಳು ಹ್ಯಾಂಡ್ ಬಿಲ್ಗಳು ಇಂಥದ್ದೇನಾದರೂ ಒಂದು ದಾಖಲೆ ಇದೆಯಾ ನಿಮ್ಮ ಹತ್ರ ಟು ಸಬ್ಸ್ಟ್ಯಾನ್ಷಿಯೇಟ್ ಅಂದರೆ ನಿಮ್ಮದು ಇದನ್ನೆಲ್ಲ ಹೇಳೋದಕ್ಕೆ ಇದು ಇಷ್ಟು ಆಡಿದ್ದೀವಿ ಅಂತ ಇದೆಯಾ ಇಲ್ಲ ಸರ್ ಅಂದೆ ಸರ್ ಅವರು ಕೇಳ್ತಾರೆ ಸರ್ ದಾಖಲೆ ಇಲ್ಲದೆ ಹೋದ್ರದ ರೆ ಕಾರ್ಡ್ ಆಗೋಲ್ಲ ಸರಿ ಬೇಡ ಬಿಡಿ ದಾಖಲೆ ನಾವು ಮಾಡಿಕೊಂಡಿಲ್ಲ ಅದನ್ನು ಒಂದು ಎರಡು ಕಣೆಯಿಂದ ನೋಡ್ಬೋದು ಒಂದು ದಾಖಲೆ ಮಾಡ್ಕೋಬೇಕಾಗಿತ್ತು ನಾವು ಮಾಡ್ಕೊಳ್ಳದೆ ಬಿಟ್ಟಿದ್ದು ನಮ್ಮ ತಪ್ಪಿರ್ಬೋದು ಅಂತ ನಾನು ಅಂತೀನಿ ಆದರೆ ಅಟ್ ದಿ ಸೇಮ್ ಟೈಮ್ ನಾನು ಅವತ್ತವ್ರಿಗೆ ಹೇಳಿದೆ ಸರ್ ದಾಖಲೆಗೋಸ್ಕರವಾಗಿ ಆಡಿದ ನಾಟಕ ಅಲ್ಲ ಹೊಟ್ಟೆ ಪಾಡ್ಗಾಗ ಆಡಿದ ನಾಟಕ ಇದು ಅವತ್ತಿನ ದಿನ ನಾವು ಕಮಲಾ ತ್ರೀಲಿಂಗ್ ಸರ್ಕಸನ್ನು ಎದುರಿಸಿ ನಿಲ್ಲಬೇಕಾಗಿತ್ತು ಥರ ಆಡೋಕ್ಕೆ ಶುರು ಮಾಡಿದ್ರು ನಮ್ಮಪ್ಪ ಒಂದು ವೇಳೆ ಥರ ಫೇಲ್ ಆಗಿದ್ದಿದ್ರೆ ಫೇಲ್ ಆಗಿದ್ದರೆ ಮುಗೀತು ಪಕ್ಕಕ್ಕೆ ಇಡ್ತಿದ್ವಿ ಬೇರೆ ನಾಟಕ ಥರ ಸುಮ್ಮನೆ ಬೇರೆ ನಾಟಕ ತಗೋತಿದ್ವಿ ಇನ್ನೊಂದು ನಾಟಕ ಆಡ್ತಾ ಇದ್ವಿ ಅದೇ ನಾಟಕ ಸಕ್ಸಸ್ ಆಗತ್ತೆ ಅಂತ ಯಾರು ಆಡ್ತೀವಿ ನಮ್ಮ ನಮಗೆ ನಮ್ಮ ಮಕ್ಕಳೆಲ್ಲರೂ ಮಹಾತ್ಮ ಗಾಂಧಿ ಆಗಲಿ ಜವಹರ್ಲಾಲ್ ನೆಹರು ಆಗಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಆಗಲಿ ಅಂತಲೇ ನಮ್ಮ ಆಸೆ ಎಲ್ಲರೂ ಒಂದು ಎರಡು ಮೂರು ಮಕ್ಕಳು ಮಾಡ್ಕೋತೀವಿ ಆಗ್ತಾನೇನೋ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ಎಲ್ಲರೂ ಹೊಸ ಮಾನ್ಲಾಡೋಣ ಕೂತ್ಕೋತಾರೆ ಏನು ಮಾಡೋಣ ಅಲ್ವಾ ಹಾಗೆ ಸರ್ ನಾಟಕ ಅನ್ನೋದು ರಂಗಭೂಮಿಯಲ್ಲಿ ಸಕ್ಸಸ್ ಕಾಣಬೇಕು ಈ ನಾಟಕ ಇಷ್ಟು ನಡಿಬೇಕು ಅಂತ ಅಂದ್ಕೋತೀವಿ ಹಾಗೇ ಆಗತ್ತೆ ಅನ್ನೋದಿಲ್ಲ ಅದಕ್ಕೆ ಅದನ್ನು ಅಂದ್ವಿ ಬಿಟ್ಬಿಟ್ವಿ ಅವತ್ತು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದೇ ಥರ ನಾವು ಅನುಭವಿಸಿದ ಮತ್ತೊಂದು ನಾಟಕ ಅಂದರೆ ನಡುಬೀದಿ ನಾರಾಯಣ ಒಂದು ನಾಟಕದ ಏ ಸಕ್ಸಸ್ಸನ್ನು ನಾವು ಡಿಫೈನ್ ಮಾಡೋಕ್ಕಾಗಲ್ಲ ಒಂದು ನಾಟಕ ಬರೆಯೋವಾಗ ಪ್ರತಿ ನಾಟಕವೂ ಕೂಡ ಅದ್ಭುತವಾಗಿ ಕಾಣುತ್ತೆ ಬರೆಯೋ ನಾಟಕ ಎಲ್ಲವೂ ಆಗಬೇಕು ಎಲ್ಲವೂ ಚೆನ್ನಾಗಾಗಬೇಕು ಪಿಚ್ಚರ್ ಮಾಡಿದಾಗೇ ಯಾರೂ ಕೂಡ ಈ ಪಿಚ್ಚರ್ ಫ್ಲಾಪ್ ಆಗಲಿ ಅಂತ ಯಾರು ಮಾಡಲ್ಲ ಪಿಕ್ಚರ್ ಆಗಬೇಕು ಅಂತೀವಿ ಆಮೇಲೆ ಪಿಕ್ಚರ್ ಮಾಡಿದಾಗ ನಾವು ಎಡಿಟ್ ಮಾಡಬೇಕಾದ್ರೆ ಕ್ಯಾಮ್ರಾಮನ್ ಆಗ್ಬೋದು ನಾವಾಗ್ಬೋದು ಡೈರೆಕ್ಟರ್ ಆಗ್ಬೋದು ಎಲ್ಲ ಕೂತ್ಕೊಂಡು ನೋಡ್ತಾ ಇದ್ದಾಗ ಸಖತ್ತಾಗಿ ಬಂದಿದೆ ಈ ಶಾರ್ಟ್ ಅಂತೀವಿ ಈ ಕ ಈ ಶಾರ್ಟ್ ತುಂಬ ಚೆನ್ನಾಗಿ ಕಾಣುತ್ತೆ ಅಲ್ಲಿ ನೋಡಿ ಆ ಕಲರ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತೀವಿ ಕೂತ ಪ್ರೇಕ್ಷಕ ಆ ಕಲರ್ನ ನೋಡ್ತಿದ್ದಾನ ಇಲ್ಲವಾ ಅನ್ನೋದು ನಮ್ಗೆ ಗೊತ್ತಿರಲ್ಲ ಅವನದನ್ನು ಅಬ್ಸರ್ವ್ ಮಾಡಿದಾಗಲೇ ನಮ್ಮ ಸಕ್ಸಸ್ ನಾವು ಅಷ್ಟು ಪರಿಶ್ರಮ ಪಟ್ಟಿರ್ತೀವಿ ಹಾಗೇ ನಾಟಕನೂ ನಾಟಕ ಬರಿತೀವಿ ನಾಟಕವನ್ನು ಅಭ್ಯಾಸ ಮಾಡ್ತೀವಿ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ನಿಷ್ಠೆಯಿಂದ ಅಭ್ಯಾಸ ಮಾಡಿಬಿಟ್ಟು ನಾಟಕವನ್ನು ಆಡ್ತೀವಿ ಸಕ್ಸಸ್ ಆಗತ್ತೆ ಕೆಲವು ಸಲ ಆಗಲ್ಲ ಇದಕ್ಕೆ ನರಾಭೋಗ ಶಿಲಾಭೋಗ ಅಂತ ಕರೀತಾರೆ ಅಂದರೆ ಒಂದೊಂದಕ್ಕೂ ಒಂದೊಂದು ಆಯಸ್ಸು ಅಂತ ನಿಗದಿಯಾಗಿರುತ್ತಂತೆ ಆ ಆಯಸ್ಸು ಆಯಸ್ಸಿನ ಪರಿಣಾಮ ಇವಾಗ ನಾವು ಅಕಸ್ಮಾತಾಗಿ ಹಂಪಿಗೆ ಹೋಗಿ ನೋಡಿದ್ರೆ ಇಲ್ಲಿ ವಜ್ರ ರತ್ನ ವಜ್ರ ವೈಢೂರ್ಯಗಳನ್ನೆಲ್ಲ ಅಕ್ಕಪಕ್ಕದ ಬೀದಿಯಲ್ಲಿ ಇಟ್ಕೊಂಡು ಮಾರ್ತಾ ಇದ್ರಂತೆ ಜನಗಳಿಗೆ ಅದು ನಡೀತಿತ್ತಂತೆ ಅಂಥ ಒಂದು ದೊಡ್ಡ ವಿಜಯನಗರದ ಸಾಮ್ರಾಜ್ಯ ಕರ್ನಾಟಕದ ಅತಿ ದೊಡ್ಡಂಥ ಹಿರಿಮೆ ಇವತ್ತು ವಿಜಯನಗರದ ಸಾಮ್ರಾಜ್ಯ ಅಂಥ ಸಾಮ್ರಾಜ್ಯ ಆಳ್ತಾ ಇದ್ದಿದ್ದ ಜಾಗ ಇದು ಇಲ್ಲೆಲ್ಲ ಆನೆಗಳು ಕಟ್ಟೋರಂತೆ ಇಲ್ಲೆಲ್ಲ ಕುದುರೆಗಳು ಬರೋದಂತೆ ಇವೆಲ್ಲ ಹೇಳಿದ್ರೆ ಆ ಜಾಗವನ್ನು ಇವತ್ತು ಕೂತ್ಕೊಂಡು ನೀವು ಹಂಪಿಯನ್ನು ನೋಡಿದ್ರೆ ಸಖತ್ ಬೋಗಸುಗರು ಸಿಕ್ಕಾಪಟ್ಟೆ ಸುಳ್ಳಿದೆ ಹಿಸ್ಟ್ರಿಲಿ ಇವೆಲ್ಲ ನಡೆದೇ ಇಲ್ಲ ಈಜ ಈ ಅಲ್ಲಗರು ಇಲ್ಲೆಲ್ಲಿ ಕೂತ್ಕೊಂಡು ಮಾಡ್ತಾನಮ್ಮ ಅಂತ ಅನ್ಸುತ್ತೆ ಚಿತ್ರದುರ್ಗದಲ್ಲಿ ಮದಕರಿ ನಾಯಕ ಆಳಿದ ಜಾಗ ಇದು ಅಂತ ತೋರಿಸ್ಬಿಟ್ಟು ನಿಮಗೆ ಬೆಟ್ಟದ ಹತ್ರ ಕರ್ಕೊಂಬಂದರೆ ಆ ಕೋಟೆ ತೋರಿಸಿದ್ರೆ ಆ ಗೋಟೆ ಗೋಡೆ ನೋಡಿದ್ರೆ ಇಲ್ಲಿಗೆ ಹೈದ್ರಾಲಿ ಬಂದಂತೆ ಹೈದರಾಲಿ ಆ ಕೋಟೆ ಹತ್ತಕ್ಕಾಗಲಿಲ್ವಂತೆ ಅಂತ ಅಂದರೆ ಮಕ್ಕಳೆಲ್ಲ ಅದರ ಮೇಲೆ ಎಗರಿ ಎಗರಿ ಕೆಳಗೆ ಎಗಿರ್ತಿರೋದನ್ನು ನೋಡ್ತಿರ್ತೀವಿ ಇದನ್ನು ನೋಡ್ಬಿಟ್ಟು ಗುರು ಹಿಸ್ಟ್ರಿಯಲ್ಲಿ ಸಿಕ್ಕ ಬಟ್ಟೆ ಬೋಗಸ್ಬರೆದು ಬಿಟ್ಟಿದ್ದಾನೆ ಗುರು ಬರೀ ಸುಳ್ ಬರ್ ಅಂತ ಅಂದ್ಕೊಂಬಿಡ್ತೀವಿ ಇಲ್ಲ ಅದಕ್ಕೆಲ್ಲ ಹಿಸ್ಟ್ರಿ ಆಧಾರಗಳಿದೆ ಆದರೆ ನಾವು ನೋಡ್ತಿರುವ ಕಾಲ ನಾವು ನೋಡ್ತಿರುವ ದೃಷ್ಟಿಕೋನ ಇದೆಯಲ್ಲ ಅಂದರೆ ನಮ್ಮ ದ ನಮ್ಮ ಪರ್ಸ್ಪೆಕ್ಟಿವ್ ಅಂತ ಏನು ಕರಿತೀವಿ ಅದು ತಪ್ಪಾಗಿದೆ ಅನ್ನೋದಷ್ಟೇ ನಾನು ಹೇಳೋದು ಇಲ್ಲಿ ಕೆ ಇವನು ಮದಕರಿ ನಾಯಕರ ಇಟ್ಕೊಂಡಿರೋ ಕತ್ತಿ ಅಂತಲ್ಲಿ ಒಬ್ಬರೆಲ್ಲ ತೋರಿಸ್ತಾರೆ ಈಗಲೂ ಅಲ್ಲೆಲ್ಲ ಒಂದು ಮ್ಯೂಸಿಯಂ ಇದೆ ಚಿತ್ರದುರ್ಗಕ್ಕೆ ಹೋದರೆ ಆ ಚಿತ್ರದುರ್ಗದಲ್ಲಿ ಒಬ್ಬರು ಗಂಡು ಗಲಿ ಅಂತಲೂ ಏನೊಬ್ಬರಿದ್ದರು ಆ ವ್ಯಕ್ತಿ ಇದ್ದಾರೋ ಅಥವಾ ಅವ್ರ ಮನೆ ತಂದವ್ರು ಯಾರೋ ಇದ್ದಾರೋ ಗೊತ್ತಿಲ್ಲ ಅವರು ನಾವು ಮದ್ಕರಿ ನಾಯಕರ ವಂಶದವರು ವಂಶಸ್ಥರು ಅಂತ ಹೇಳ್ತಾರೆ ಅವರಲ್ಲಿ ಒಂದು ಮ್ಯೂಸಿಯಂ ಮಾಡಿದ್ದಾರೆ ಮದ್ಕರಿ ನಾಯಕ ಇಟ್ಕೊಂಡಿದ್ದು ಕತ್ತಿ ಇದು ಇಟ್ಕೊಂಡು ಬಳಸ್ತಾ ಇದ್ದಂಥ ಗುರಾಣಿ ಇದು ಇಟ್ಕೊಂಡಿದ್ದಂಥ ಇದು ಅಂತೆಲ್ಲ ತೋರಿಸ್ತಾರೆ ಅಂತ ಹೇಳ್ತೀನಿ ಅದನ್ನು ನೋಡಿಬಿಟ್ರೆ ಏನೇನು ಇದರಲ್ಲಿ ಏನೂ ಮಾಡಿಲ್ಲ ಇವರು ಅಂತ ಅನ್ಸ್ಬಿಡತ್ತೆ ಯ ದೇವರನ್ನು ಚುಚ್ಚೋದಲ್ಲ ಅದನ್ನೇ ಅದನ್ನು ತೋರಿಸಿದ್ರೆ ಯಾರೂ ಹೆದರೋದು ಇಲ್ಲ ಅದನ್ನು ಹಾಗಿದೆ ಅದು ಅದಕ್ಕಿಂತ ಈ ನಮ್ಮ ಅದೆಲ್ಲ ಕತ್ತರಿಸುವಂಥ ಇದ್ದೇ ಇದೆ ನಮಗೆ ಮಟನ್ ಶಾಪ್ಗಳು ಅದಕ್ಕಿಂತ ಅದ್ಭುತವಾದಂಥದ್ದು ಇದೆ ಇವತ್ತು ಆದರೆ ಅದನ್ನು ಹಾಗೆ ಕಂಪೇರ್ ಮಾಡಿದಾಗ ತಪ್ಪಾಗತ್ತೆ ಇಲ್ಲಿ ಅವತ್ತಿನ ಕಾಲದ ಸ್ಥಿತಿಗೆ ಅವತ್ತಿನ ಕಾಲಕ್ಕೆ ನಾವು ಹೋಗಬೇಕಾಗತ್ತೆ ಟ್ರಾವೆಲ್ ಮಾಡಬೇಕು ನಾವು ಆ ಟ್ರಾವೆಲ್ ಮಾಡಿದಾಗ ನಮ್ಮ ಇಮ್ಯಾಜಿನೇಷನ್ ನಮ್ಮ ಕಲ್ಪನೆಯಲ್ಲಿ ನಾವು ಅಲ್ಲಿಗೆ ಹೋದಾಗ ಇದೆಲ್ಲವೂ ಕೂಡ ಭವ್ಯವಾಗಿ ಕಾಣೋದಕ್ಕೆ ಸಾಧ್ಯ ಆಯಿತು ಇದನ್ನು ಭೋಗ ಅಂತ ಕರಿತೀವಿ ವಿಜಯನಗರದ ಸಾಮ್ರಾಜ್ಯ ಅವತ್ತಿತ್ತು ಅದಾಗಿ ಮುನ್ನೂರ ಅರವತ್ತೈದು ಅರವತ್ತು ನಾನ್ನೂರು ವರ್ಷಕ್ಕಾಗಲೇ ಅಧಃಪತನ ಆಗೋಯಿತು ವಿದ್ಯಾರಣ್ಯರು ಸ್ಥಾಪಿಸಿದಂಥ ವಿಜಯನಗರ ಇವತ್ತಿಗೂ ಕೂಡ ಮಾತು ಎಲ್ಲರೂ ಹೇಳ್ತಾರೆ ಮನೆ ಏನೋ ಏನು ಗುರು ಇಷ್ಟು ಬೇಕು ಬಿದ್ದೋಯ್ತು ಅಂತ ಗುರು ಮುನ್ನೂರ ಅರವತ್ತೈದು ವರ್ಷಗಳ ಕಾಲ ನಡೆಯತ್ತೆ ಅಂತ ಕಟ್ಟದಂಥ ವಿಜಯನಗರದ ಸಾಮ್ರಾಜ್ಯವೇ ಪತನವಾಗೋಯ್ತಂತೆ ಮನೆ ಏನು ಬಿಡು ಗುರು ಅಂತಾರೆ ಅಂದರೆ ಲೋಕಾರೂಢಿಯಲ್ಲಿ ಬಳಸುವಂತಹ ಮಾತಿದು ಈ ಥರದ ಮಾತುಗಳನ್ನೆಲ್ಲ ತಗೊಂಡಾಗ ಇದನ್ನು ನೋಡಿ ಒಬ್ಬರು ಹೇಳ್ತಾರೆ ನರಾಭೋಗ ಶಿಲಾಭೋಗ ಅಂತ ಒಂದು ಶಿಲೆ ನೀವು ಇವತ್ತಿಗೂ ನೋಡ್ತಾ ಹೋಗಿ ಅಭ್ಯಾಸ ಗೊತ್ತಾಗತ್ತೆ ನಿಮಗೆ ಸಾರ್ ಇಲ್ಲೊಂದು ಒಂದು ಗಣಪತಿ ಇದೆ ಸರ್ ಗಣಪತಿ ದೇವಸ್ಥಾನ ಇನ್ನೂರು ವರ್ಷದ ಹಳೇ ದೇವಸ್ಥಾನ ಸರ್ ನೀವು ಅಲ್ಲಿಗೆ ಹೋಗ್ಬಿಟ್ಟು ಮಂಗಳಾರತಿ ಮಾಡಿಸ್ ಬನ್ನಿ ಸರ್ ನೋಡಿ ನಿಮ್ಮ ನೀವು ಏನು ಅಂದ್ಕೊಂಡಿರ್ತೀರೋ ಅದು ಗ್ಯಾರಂಟಿ ಆಗತ್ತೇನು ಒಬ್ಬ ಹೋಗ್ತಾನೆ ಏಯ್ ಇನ್ನೊಬ್ಬಂಗ ಅವನು ಗುರು ಅಲ್ಲೊಂದು ದೇವಸ್ಥಾನ ಇದೆಯಮ್ಮ ನನ್ನಲ್ಲಿ ಹೇಳಿದ್ರು ಹೋಗಿ ಆರತಿ ಮಾಡಿಸ್ದೆ ಗುರು ಅಲ್ಲೇ ಬಲಗಡೆಯಿಂದ ಹೂವು ಬಿತ್ತು ಪರ್ಫೆಕ್ಟಾಗಿ ಆಯಿತು ಗುರು ಅಂತಾನೆ ಇನ್ನೊಬ್ಬ ಅಲ್ಲಿಂದ ಶುರುವಾಗತ್ತೆ ಕಣ್ರಿ ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದೆ ಪೂಜೆ ಮಾಡೋಕ್ಕೆ ಇಲ್ಲದೆ ಬಿದ್ದಿರುವಂಥ ಒಂದು ಗಣಪತಿಯ ದೇವಸ್ಥಾನಕ್ಕೆ ಇದ್ದಕ್ಕಿದ್ದ ಹಾಗೆ ಒಂದು ದೆಸೆ ಬಂದ್ಬಿಡುತ್ತೆ ಮಾರ್ಕೆಟ್ ಮಾರ್ಕೆಟ್ ಕ್ರಿಯೇಟ್ ಆಗಿ ಏನು ನೋಡ್ತು ಅಂತಂದರೆ ಜನಗಳು ಕ್ಯೂ ಅಲ್ಲಿ ನಿಂತ್ಕೊಂಡ್ಬಿಟ್ಟಿರ್ತಾರೆ ದೊಡ್ಡ ದೊಡ್ಡ ಬಂಗ್ ಇವ್ರುಗಳು ಕಾರು ಆಡಿಯೋ ಆಡಿ ಕಾರುಗಳಲ್ಲೆಲ್ಲ ಬಂದು 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 ಪೂಜೆ ಮಾಡಿಸ್ಕೊಂಡು ಹೂವು ಬೀಳ್ದನ್ನು ನೋಡ್ಕೊಂಡು ಹೋಗ್ತಾಯಿರ್ತಾರೆ ಅಲ್ಲಿರೋ ಪುರೋಹಿತರು ಏಕದಮ್ ಪಾಪ ಇಪ್ಪತ್ತೈದು ವರ್ಷ ಅವ್ರ ಅಪ್ಪ ಕಷ್ಟಪಟ್ಟಿರ್ತಾನೆ ಮಗನಿಗೆ ಬಿಟ್ಟೋಗಿರ್ತಾನೆ ಅಪ್ಪನ ಕಾಲದಲ್ಲಿ ಒಂದು ಹೊತ್ತಿನ ಅನ್ನ ತಿಕ್ಕಿರೋಲ್ಲ ಅವನಿಗೆ ಮಗನ ಕಾಲಕ್ಕೆ ಆಗಲೇ ಅವನಾಗಲೇ ಕೊಂಡ್ಕೋತಾ ಇರ್ತಾನೆ ಇದಕ್ಕೆ ಏನು ಹೇಳ್ತೀವಿ ಅಂತಂದರೆ ಅವತ್ತಿನ ಆ ಕ್ಷಣಕ್ಕೆ ಅಲ್ಲಿಂದ ಒಂದು ದೆಸೆ ಒಂದು ಆರಂಭ ಆಯಿತು ಒಂದು ಭೋಗದ ಕಾಲ ಬಂತು ಆ ಮೂರ್ತಿಗೆ ಇಲ್ದೇ ಆದರೂ ಗಣಪತಿ ಅವನೇ ಇಪ್ಪತ್ತೈದು ವರ್ಷದೂ ಅವನೇ ಇದ್ದ ಇವತ್ತು ಅವನೇ ಇದ್ದಾನೆ ಯಾವನೂ ಮಾಡಿದ್ದ ಮೂರ್ತಿ ಕೆತ್ತ ಇಟ್ಟ ಯಾರೋ ಒಬ್ಬ ಶಿಲ್ಪಿ ಬಂದ ಅಲ್ಲೆಲ್ಲೋ ಒಂದು ಕಡೆ ಒಂದು ಮಂಟಪದ ಹತ್ರ ಕೂತಿದ್ದ ಒಂದು ಕಲ್ಲು ತಗೊಂಡಿದ್ದ ಕಲ್ಲು ಹೊಡಿತಾ ಇದ್ದ ನೋಡ್ತಾನೆ ಆ ಕಲ್ಲಿ ಯಾಕೋ ತುಂಬ ಚೆನ್ನಾಗಿ ಕಾಣಿಸ್ತು ಅದೇನೋ ಶಿಲೆ ಮಾಡ್ಬೋದು ಅನ್ನಿಸ್ತು ಅಲ್ಲೊಂದು ವಾರ ಇದ್ದಾಗ ಅವನೊಂದು ಮೂರ್ತಿಯನ್ನು ಕೆತ್ತ ಒಂದು ಗಣಪತಿಯನ್ನು ಇಟ್ಬಿಟ್ಟು ಹೊಟ್ಟೋಗಿದ್ದ ಉದ್ಭವ ಅಂತ ಒಂದು ಪಿಕ್ಚರ್ ಬಂದಿತ್ತು ಆ ಉದ್ಭವ ಅನ್ನೋ ಪಿಕ್ಚರ್ ಥರ ಯಾರೋ ಒಬ್ಬ ಸಿಗ್ತಾ ತಗೊಂಬಂದು ಒಂದು ಕಡೆ ಇಟ್ಟ ಅಲ್ಲಿಂದ ಆರತಿ ಶುರುವಾಯಿತು ಇದಕ್ಕಿದ್ದಾಗೆ ಅದೆಲ್ಲ ನಡೆದು ಐಶ್ವರ್ಯ ಗಣಪತಿ ಇರ್ತಾಯ್ತೀನಿ ಸರ್ ಇದು ಮೋಸ್ಟ್ ಫೇಮ ಇದು ಸರ್ ಇದು ಭಾಳ ಪವರ್ಫುಲ್ ಗಣಪತಿ ಸಾರ್ ಅದು ಅಂತಾರೆ ಅಲ್ಲಿಗೆ ಮಿಕ್ಕಿದ ಗಣಪತಿಗಳೆಲ್ಲ ಪವರ್ಲೆಸ್ ಹೆಂಗೆ ಸಾಧ್ಯ ಗಣಪತಿನೇ ಪವರ್ಫುಲ್ಲು ಅಂತಿ ಬೇಕಾದ್ರೆ ಒಪ್ಪಣ ಈ ಗಣಪತಿ ಭಾಳ ಫೇಮಸ್ಸು ಸರ್ ಈ ಆಂಜನೇಯನಿಗೆ ಮಾತಾ ಬಿಡಿ ಸರ್ ಮಿಕ್ಕಿದ ಆಂಜನೇಯ ಎಲ್ಲ ಏನಿಲ್ಲ ಸರ್ ಇದೇ ಬೆಸ್ಟ್ ಎಲ್ಲಿಂದ ಬಂತರಿ ಅದು ಅಂದರೆ ಆವತ್ತಿನ ದಿನ ಆ ಮೂರ್ತಿಗೆ ಭೋಗದ ಕಾಲ ಆರಂಭ ಆಯಿತು ಒಂದು ಇಪ್ಪತ್ತು ವರ್ಷ ನಡೆದು ಅದರದ್ದು ಆಯುಷ್ ಪರಿಣಾಮ ಅದಾದ ಮೇಲೆ ಇದ್ದಕ್ಕಿದ್ದಾಗೆ ಡಲ್ ಹೊಡೆದು ಬಿಡುತ್ತೆ ಅಲ್ಲೆಲ್ಲೊಂದು ಕಡೆ ನೋಡಿದ್ವಿ ನಾವು ಗಣಪತಿ ಹಾಲು ಕುಡಿದಂತೆ ಹಾಲು ಅಂತ ಏನು ಎಲ್ಲರೂ ತೊಗೊಂಡೋಗಿ ಲೀಟ್ರ್ ಗಟ್ಟಲೆ ಹಾಲು ಕೊಟ್ಟರು ಇವಾಗ ಪಾಪ ಗಣಪತಿಗೆ ಹಾಲು ಕೊಡೋರು ಇಲ್ಲಿ ನೀರು ಕೊಡೋರಿಲ್ಲ ಅವನಿಗೆ ಪಾಪ ಬಾಯಾರಿಕೆಯಾಗಿ ಒದ್ದಾಡ್ತಾಯಿದ್ದಾನೋ ಅವನು ಇಲ್ಲ ಅದಕ್ಕೆ ದಟ್ ಆ ಭೋಗದ ಪೀರಿಯಡ್ ಮುಗೀತು ಹಾಗೆ ಒಬ್ಬ ವ್ಯಕ್ತಿಗೂ ಕೂಡ ಇದೇ ವ್ಯಕ್ತಿ ಮಾಸ್ಟರ್ ಹಿರಣ್ಣಯ್ಯ ಸಾವಿರದ ಒಂಬೈನೂರ ಐವತ್ತ ಮೂರನೇ ಇಸ್ವಿಯಲ್ಲಿ ಬೀದಿಲಿದ್ದರು ಬೆಂಗಳೂರಲ್ಲಿ ಸುಭಾಷ್ ನಗರ್ ಗ್ರೌಂಡ್ ಸತ್ರ ಕೆಂಪೇಗೌಡ ರೋಡ್ ಅಂತ ಏನು ಕರೀತೀವಿ ಆರು ತಿಂಗಳು ಅನ್ನ ತಿಂದಿತ್ತಿಲ್ಲ ಎಸ್ ಕನ್ನಡದಲ್ಲಿ ಫೇಲ್ ಆಗಿದ್ದರು ಇಂಟರ್ಮಿಡಿಯೇಟಲ್ಲಿ ಐವತ್ತ ಮೂರನೇ ಇಸ್ವಿಯಲ್ಲಿ ಮಾರಾಮೂರ್ತಿಗಳು ಎಲ್ಲ ಸೇರಿದಂಥವರು ಮಾಡಿಕೊಟ್ಟಂಥ ಒಂದು ಕಂಪ್ನಿ ಆರು ತಿಂಗಳು ನಡೆಸೋಕ್ಕಾಗದೆ ವಾಪಸ್ ಬಂದುಬಿಟ್ರು ಅಂತಹ ವ್ಯಕ್ತಿ ಐವತ್ತು ವರ್ಷ ಹಿರಣ್ಯ ಕನ್ನಡದಲ್ಲಿ ಇವತ್ತು ರಂಗಭೂಮಿಯನ್ನು ನೆನಪು ಮಾಡಿಕೊಂಡವರು ನಾಟಕ ಕ್ಷೇತ್ರದ ಬಗ್ಗೆ ಮಾತಾಡೋದು ಏಟಿಗೆ ಫಸ್ಟ್ ನೆನಪು ಬರೋದೇ ಹಿರಣ್ಣನವರ ಹೆಸರು ಈ ಮಟ್ಟಕ್ಕೊಬ್ಬರು ಬೆಳೆದರು ಐವತ್ತನೇ ಐವತ್ತು ವರ್ಷದಲ್ಲಿ ಆ ವ್ಯಕ್ತಿ ಯಾರೋ ಎಂಬತ್ತ್ಮೂರನೇ ಇಸ್ವಿಯಲ್ಲಿ ಅಮೇರಿಕಕ್ಕೆ ಹೋಗಿ ವಿಶ್ವ ಕನ್ನಡ ಸಮ್ಮೇಳನವನ್ನು ಅಟೆಂಡ್ ಮಾಡಿದ್ರು ಒಂಬತ್ತು ಬಾರಿ ಅಮೆರಿಕಕ್ಕೆ ಹೋಗಿ ನಾಟಕ ಆಡಿದ್ದಾರೆ ಆ ಎರಡು ಬಾರಿನೂ ಮೂರು ಬಾರಿ ಆಸ್ಟ್ರೇಲಿಯಾಗೆ ಹೋದರು ಇಂಗ್ಲೆಂಡ್ಗೆ ಹೋದರು ಎಲ್ಲ ಪ್ರಪಂಚದ ಯಾವ ಮೂಲೆಯನ್ನು ಬಿಡದೆ ಎಲ್ಲ ಕಡೆ ಹೋಗಿ ನಾಟಕ ಆಡಿ ಬಂದ್ಬಿಟ್ರು ಈ ನಾಟಕವನ್ನೆಲ್ಲ ಆಡಿ ಬಂದಂಥ ವ್ಯಕ್ತಿಯನ್ನು ನೋಡಿದ್ರೆ ಅದು ಯಾಕೆ ಸಾಧ್ಯ ಆಯಿತು ಇದ್ದರೂ ಕರೆಕ್ಟು ನಾನು ನಿಮಗೆ ಅವಾಗಲೇ ಎಷ್ಟು ದಿನದಲ್ಲಿ ಹೇಳ್ಕೊಂಬಂದಾಗೆ ಡಿ ವಿ ಜಿ ಎಲ್ಲರೂ ಪಾಠ ಹೇಳ್ಕೊ ಆನ ಕೃಷ್ಣರು ಡಿ ವಿ ಜಿಯವರು ಇನ್ನೂ ಎಷ್ಟೋ ಜನಕ್ಕೆ ಏನೇನೋ ಹೇಳ್ಕೊಟ್ಟಿದ್ದಾರೆ ಅವರೆಲ್ಲ ಯಾತಕ್ಕೆ ಇದಾಗಲಿಲ್ಲ ಹಾಗಾದರೆ ಎಲ್ರಿಗೂ ಹೇಳ್ಕೊಟ್ಟಂಥವ್ರು ಅವರೇ ಯಾಕೆ ಏನೋ ಆಗಲಿಲ್ಲ ಹಾಗಾದರೆ ಅಂದರೆ ಇಲ್ಲಿ ಈ ವ್ಯಕ್ತಿಯ ಹಣೆಯಲ್ಲಿ ಅದು ಬರೆದಿದ್ದ ಭಗವಂತ ಎಲ್ಲವೂ ಕೂಡಿ ಬಂತು ಇವ್ರಿಗೊಂದು ಭೋಗದ ಟೈಮ್ ಶುರುವಾಯಿತು ಆ್ಯಂಡ್ ಇದೇ ಮಾಸ್ಟರ್ ನೈನವರು ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯ ಟೈಮಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವ್ರ ಕಾಲವಾದಾಗ ಏಪ್ರಿಲ್ ಎರಡು ಸಾವಿರದ ಹದಿನೆಂಟು ಹತ್ತೊ ಹದಿನೆಂಟರಲ್ಲಿ ಅವರಿಗೆ ಮೆಮರಿಯಲ್ಲಿ ಏನೂ ಉಳಿದಿರಲಿಲ್ಲ ಎಂಬತ್ತಾರನೇ ಇಸ್ವಿಯಲ್ಲಿ ಮೆಮರಿ ಹೊರಟೋಗಿತ್ತು ಅವರು ಆಡಿದ ನಾಟಕದ ಲಂಚೋತರದ ಇಲಾಖಾಗ ಅವ್ರಿಗೆ ಹೇಳ್ಬಿಟ್ಟು ಅಣ್ಣ ನೀವು ಈ ಥರ ಲಂಚ ಮಾತು ಮಾತಾಡಿದ್ದೀರಿ ಗೊತ್ತಾ ಅಂದರೆ ಹೇಳಿದ್ದ ಅನ್ನೋರು ನೆನಪೇ ಇರಲಿಲ್ಲ ಆ ಪಿರಿಯಡ್ ಮುಗಿದೋತು ಅವರದ್ದು ಪಿರಿಯಡ್ ಮುಗೀತು ವಿ ವ್ಯಾನ್ ಎ ಸ್ಟಾಫ್ ಇದನ್ನು ನರಭೋಗ ಶಿಲಾ ಭೋಗ ಅಂತೀವಿ ಒಂದು ಶಿಲೆಗೂ ಕೂಡ ಒಂದು ಅವಧಿ ಇದೆ ಭೋಗದ ಅವಧಿ ಹಾಗೆ ನರ ಒಬ್ಬ ವ್ಯಕ್ತಿಗೂ ಒಂದು ಒಂದು ಭೋಗದ ವ್ಯಕ್ತಿ ಒಂದು ಇದಿದೆ ಟೈಮ್ ಇದೆ ಆ ಟೈಮ್ ಬಂದಾಗ ಆ ವ್ಯಕ್ತಿ ತನ್ನ ಪಾಡಿಗೆ ತಾನೆ ಶೈನ್ ಆಗ್ತಾನೆ ಅದಾದ ಮೇಲೆ ಅವನೇ ಪೆರೀಶ್ ಆಗೋಗ್ತಾ ಇರ್ತಾನೆ ಈ ಕಾ ಇದು ಮಾತನ್ನು ನಾನು ಯಾತಕ್ಕೆ ಹೇಳ್ತಿದ್ದೀನಿ ಅಂದರೆ ಎಪ್ಪತ್ನಾಲ್ಕು ಎಪ್ಪತ್ತ ಎಪ್ಪತ್ನಾಲ್ಕಲ್ಲ ಹ್ಞೂ ಕರೆಕ್ಟ್ ಎಪ್ಪತ್ತು ನಾಲ್ಕರಲ್ಲಿ ಚಂದ್ರಾಯಪಟ್ಟಣ ಅಂತ ಇದೆ ಹಾಸನದ ರೋಡಲ್ಲಿ ಹೋಗ್ತಾ ಆ ಚನ್ನರಪಟ್ಟಣದಲ್ಲಿ ನಮ್ಮ ಹಿರಣ್ಯ ಮಿತ್ರ ಮಂಡಳಿ ಕ್ಯಾಂಪ್ ಮಾಡಿತ್ತು ಚಂದ್ರಾಯಪಟ್ಟಣಕ್ಕೆ ಹೋಗೋಕ್ಕೆ ಮುಂಚೆ ಬಿಕನಾಸಿ ಅಂತ ಒಂದು ನಾಟಕ ಇತ್ತು ನಮ್ಮಲ್ಲಿ ಆ ಬಿಕನಾಸಿ ಅಂತ ಒಂದು ನಾಟಕ ಅದನ್ನು ನಮ್ಮ ನಾಟಕಕ್ಕೆ ಯಾವಾಗಲೂ ಕಂಪ್ನಿಯ ಕಲಾವಿದರು ಎಲ್ಲರೂ ಹೇಳ್ತಿದ್ದಿದ್ದು ಕ್ಯಾಂಪ್ ಕ್ಲೋಸ್ ನಾಟಕ ಇದು ಅಂತ ಯಾತಿಕೆ ಅಂದರೆ ಆ ನಾಟಕ ಹಾಕಿದ ಮೇಲೆ ಒಂದು ಮೂರ್ನಾಲ್ಕು ದಿನದಲ್ಲಿ ಕ್ಯಾಂಪ್ ಕ್ಲೋಸ್ ಆಗೋಗೋದು ಬೇರೆ ಊರಿಗೆ ಶಿಫ್ಟ್ ಆಗಬೇಕು ಆ ನಾಟಕ ಸೂಳಾಗಿ ಬರೋದು ನಾಟಕವೇ ನಡೀತಿರಲಿಲ್ಲ ನಡೆದ್ರೂ ಕೂಡ ಕಲೆಕ್ಷನ್ ಕಮ್ಮಿ ಆಗೋದು ಆಮೇಲೆ ಜನಗಳು ಜಾಸ್ತಿ ಬೇಕಾಗಿತ್ತಿಲ್ಲ ಕಡೆ ಕಡೆ ನಮ್ಮಪ್ಪ ಎಲ್ಲ ಏನು ಮಾಡಿದ್ರು ಅಂದರೆ ಲಂಚಾವತಾರ ದೇವದಾಸಿ ಸದಾರಾಮೆ ಮಕ್ಮಲ್ ಟೋಪಿ ಭ್ರಷ್ಟಾಚಾರ ಇವೆಲ್ಲ ನಾಟಕ ಫಸ್ಟ್ ಸ್ಟಾರ್ಟಿಂಗಲ್ಲಿ ಆಡ್ಬಿಡೋರು ಲಾಸ್ಟು ಇನ್ನೇನೆಲ್ಲ ಮುಗೀತು ಕ್ಯಾಂಪಿನೇನು ಮುಚ್ಚು ಟೈಮ್ ಎಲ್ಲ ನಾಟಕದ್ದು ಕಲೆಕ್ಷನ್ ಕಮ್ಮಿ ಆಯಿತು ಅಂತಂದಾಗ ಅಷ್ಟೊತ್ತು ಬೇರೆ ಕಡೆ ಥೇಟ್ರ್ ಆಗ್ತಾ ಇರೋದು ನಮ್ಮದು ನಮ್ಮ ಮುನರಂಗಪ್ಪನವರು ಯಾರಾರ ಬಂದು ಅಣ್ಣ ಥೇಟ್ರ್ ರೆಡಿ ಆಗ್ತಾ ಇದೆ ಇನ್ನೊಂದು ವಾರ ಅಷ್ಟೇ ನೀವು ಅಲ್ಲಿಗೆ ಶಿಫ್ಟ್ ಆಗ್ಬಿಡ್ಬೋದು ಬೇರೆ ಊರಿಗೆ ಅಂತ ಹೇಳೋರು ಅವಾಗ ನಮ್ಮಪ್ಪ ಸರಿ ತಗೊಳ್ರಪ್ಪ ವಿಕಾಸಿ ನಾಟಕ ಆಡೋಣ ಹಾಕಿರೋ ಅದನ್ನು ಅನ್ನೋರು ಆ ನಾಟಕ ಹಾಕಿ ಒಂದು ವಾರಕ್ಕೆ ಕ್ಲೋಸ್ ಬೇರೆ ಊರು ಹೊರಟೋಗ್ತಿದ್ವಿ ಏನಂತ ರಿಯಾಕ್ಷನ್ಸ್ ಇರ್ತಿರಲಿಲ್ಲ ಜನಗಳ ರೆಸ್ಪಾನ್ಸು ಕಮ್ಮಿ ನಮ್ಮ ನಾಟಕದಲ್ಲಿ ಪಾರ್ಟ್ ಮಾಡೋರು ಅಷ್ಟೇ ಸೋಳಾಗಿ ಪಾರ್ಟ್ ಮಾಡೋರು ಈ ನಾಟಕ ಇಟ್ಕೊಂಡಿದ್ವಿ ಇದನ್ನು ಯಾತಕ್ಕೆ ನಾ ಆದರೂ ಕೂಡ ನಾಟಕ ಯಾಕೆ ಆಡ್ತಿದ್ವಿ ಅಂದರೆ ಅದಕ್ಕೆ ಐದೇ ಜನ ಕಲಾವಿದರು ಬೇಕಿತ್ತು ಐದು ಜನ ಕಲಾವಿದರಿದ್ದರೆ ನಾಟಕ ಆಡ್ಬೋದು ಆಮೇಲೆ ಸೆಟ್ಸ್ ಜಾಸ್ತಿ ಬೇಡ ಅವನ ಒಂದೇ ಒಂದು ಇವನಿದ್ದು ಶ್ರೀಮಂತನ ಮನೆ ರಾಯನ ಮನೆ ಏನಿದೆ ಅದೊಂದು ಸೆಟ್ ಇದ್ದು ಬಿಟ್ಟರೆ ಸಾಕು ಇನ್ನೆಲ್ಲ ರಸ್ತೆ ಪರದೆಗಳಲ್ಲೇ ನಾಟಕ ನಡೆದು ಬಿಡೋದು ಸೊ ನಮ್ಮ ನಾಟಕದ ಮಿಕ್ಕಿದ ಲಂಚಾವತಾರಕ್ಕೆಲ್ಲ ಬೇಕಾಗೋ ಸೆಟ್ಸು ಅವೆಲ್ಲವನ್ನು ನಾವು ಶಿಫ್ಟ್ ಮಾಡೋಕ್ಕೆ ಶುರು ಮಾಡ್ತಾಯಿದ್ವಿ ಈ ಶಿಫ್ಟ್ ಮಾಡ್ತಿರೋ ಟೈಮಲ್ಲಿ ಸಣ್ಣದಾಗಿ ಇದೊಂದನ್ನೇ ಒಂದು ಇಟ್ಕೊಂಬಿಟ್ಟು ನಾಟಕ ಇದ್ವಿ ಈ ಥರ ಇದ್ದಂಥದ್ದು ಚಂದ್ರಾಯಪಟ್ಟಣದಲ್ಲಿ ನಾಟಕ ಶುರುವಾಯಿತು ಲಂಚಾವತಾರ ಎಲ್ಲ ನಾಟಕ ಶುರುವಾಗಿದೆ ನಮ್ಮಲ್ಲಿ ನಾವು ಪ್ರತಿ ಸಲ ಒಂದು ಊರಿಗೆ ಹೋಗೋಕ್ಕೆ ಮುಂಚೆ ವೆದರ್ ರಿಪೋರ್ಟ್ ತೊಗೋತೀವಿ ಅಂದರೆ ನಮಗೆ ಗೊತ್ತಿರುತ್ತೆ ಹಾಸನದಲ್ಲಿ ಯಾವಾಗ ಮಳೆ ಬರುತ್ತೆ ಆಮೇಲೆ ಧನಜ್ ಜಾತ್ರೆ ಇದೆಯಾ ಆಮೇಲೆ ಇದು ನ ಹತ್ರ ಇನ್ನೊಂದು ಜಾತ್ರೆ ಬನಶಂಕರಿ ಬದಾಮಿ ಜಾತ್ರೆ ಯಾವಾಗ ಆಮೇಲೆ ಆ ಊರಲ್ಲಿ ಬೆಳೆ ಏನು ಬಂದಿದೆ ಈ ಸಲ ಬೆಳೆ ಕಾಫಿಗೆ ಒಳ್ಳೆಯ ರೇಟ್ ಬಂದಿದೆಯಾ ಇಲ್ವಾ ಇವೆಲ್ಲ ನೋಡ್ಕೋತೀವಿ ಆಮೇಲೆ ಮಳೆಗಾಲ ಇದ್ದರೆ ಹಳೆ ಮೈಸೂರು ಕಡೆ ಇರಲ್ಲ ಉತ್ತರ ಕರ್ನಾಟಕ ಕಡೆ ಹೊರಟೋಗ್ತೀವಿ ಅಲ್ಲಿ ಮಳೆ ಬೀಳಲ್ಲ ಮಳೆ ಬಿದ್ದರೂ ಕೂಡ ನಾಟಕಕ್ಕೇನು ತೊಂದರೆ ಆಗೋಲ್ಲ ಮಳೆಗಾಲದಲ್ಲಿ ನಾವೇನಾರು ಹಾಸನ ಶಿವಮೊಗ್ಗ ಮೈಸೂರು ಕ್ಯಾಂಪ್ ಮಾಡೋದು ಅಂದರೆ ನೆಗೆದು ಬಿದ್ದೋದ್ವಿ ಅಂತ ಕ್ಯಾಂಪ್ ಕ್ಲೋಸ್ ಮಾಡ್ಕೊಂಡು ಮಲ್ಕು ಕೂತಿರ್ಬೇಕು ಈ ಥರದ್ದೆಲ್ಲ ಲೆಕ್ಕಗಳಿರುತ್ತೆ ಚಂದ್ರಪಟ್ಟಣದಲ್ಲಿ ಕ್ಯಾಂಪ್ ಮಾಡಿದ್ದೀವಿ ಏನು ಮಳೆ ಗಿಳೆ ಸೂಚನೆ ಮಳೆಗಿಳೆ ಇರ್ಬಂತು ಗಾಳಿ ಕೂಡ ಬೀಸಲ್ಲ ಆಷಾಢ ಇಲ್ಲ ಅಂಥ ಟೈಮು ಒಳ್ಳೆ ಟೈಮಲ್ಲಿದ್ದೀವಿ ಕರೆಕ್ಟಾಗಿದೆ ನಾಟಕ ರಾತ್ರಿ ಹತ್ತುವರೆಗೆ ನಾಟಕ ಆರಂಭ ಆಗಬೇಕು ಆಗ್ಬಿಟ್ಟು ಎರಡು ಗಂಟೆ ತನಕ ನಾಟಕ ಮುಗಿಸೋದು ಅಲ್ಲೊಂದು ಒಳ್ಳೆ ಮನೆ ಮಾಡಿದ್ವಿ ಕಂಪ್ನಿ ಮನೆ ಎಲ್ಲ ಇತ್ತು ನಮ್ಮ ದುರದೃಷ್ಟ ಏನಾಗೋಯ್ತು ಅಂದರೆ ಅದ್ರ ಹಿಂದಿಂದ ಒಂದು ಕ್ಯಾಂಪು ಕೂಡ ಲಾಸ್ ಆಗೋಗಿತ್ತು ನಮಗೆ ಇನ್ನು ಇಲ್ಲೇನೋ ಚೆನ್ನಾಗಿ ಪಟ್ಟಣದಲ್ಲಿ ಒಂದು ಸ್ವಲ್ಪ ಕಲೆಕ್ಷನ್ ಚೆನ್ನಾಗಿ ಆಗಿಬಿಟ್ರೆ ಬದುಕ್ ಕಾಲತ್ತೆ ಹಿರಣ್ಯ ಮಿತ್ರ ಮಂಡಳಿ ಅನ್ನೋದೊಂದು ಐಡಿಯಾ ನಮಗೆ ಮುರುರಂಗಪ್ಪ ಅವರೆಲ್ಲರೂ ಹೋದರೂ ಥಿಯೇಟ್ರಿಗೆ ಹಾಕಿದ್ದಾರೆ ಎಲ್ಲ ಆಯಿತು ಒಂದು ನಾಲ್ಕೈದು ದಿನ ನಾಟಕ ನಡೀತು ಒಂದು ವಾರ ಆಗಿದೆ ಒಂದು ವಾರ ಆದಮೇಲೆ ಇದ್ದಕ್ಕಿದ್ದಾಗೆ ಏಳು ಏಳುವರೆ ಅಷ್ಟೊತ್ತಿಗೆ ಇವರು ಕ್ಯಾಶ್ ಬಾಕ್ಸ್ ಎಲ್ಲ ತೊಗೊಂಡು ಟಿಕೆಟ್ ಎಲ್ಲ ಕೌಂಟ್ರ್ ಬುಕ್ಕಿಂಗ್ ಓಪನ್ ಮಾಡೋಕ್ಕೆ ಅಂತ ಅವ್ರು ಮುಂಚೆ ಹೋಗೋರು ಮುನರಂಗಪ್ಪನವ್ರು ನಮ್ಮ ಪಾರ್ಟ್ನರ್ ನಮ್ಮಪ್ಪ ಎಂಟು ಗಂಟೆ ಅಷ್ಟೊತ್ತಿಗೆ ಅಲ್ಲಿಗೆ ಬರೋರು ಆರಾರೂವರೆಗೆ ಇವ್ರು ಹೊರಟೋಗಿರೋರು ಹೋಗಿ ಬುಕ್ಕಿಂಗ್ ಓಪನ್ ಮಾಡಿ ಅಲ್ಲಿ ರೆಕಾರ್ಡೆಲ್ಲ ಹಾಕಿ ಅವೆಲ್ಲ ಶುರು ಮಾಡಿರೋರು ಹೋಗಿ ನೋಡ್ತಾರೆ ಆರೂವರೆ ಕರೆಕ್ಟಾಗಿ ಮಳೆ ಹನಿ ಶುರುವಾಗೋಯ್ತವ ನಮ್ಮಪ್ಪನ ಬದುಕಿನ ಬಗ್ಗೆ ನಾನು ಮಾತಾಡಿದ್ದೀನಿ ಕಲಾ ಮಾಧ್ಯಮದಲ್ಲಿ ಕೇಳಬೇಕಾ ನೋಡಬೇಕಾ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಎರಡನೇನವರೆ ಪಕ್ದಲ್ಲಿ ಕೂರಿಸ್ಕೊಂಡು ಬಂದಿದ್ದೀನಿ ಕರ್ಕೊಂಡ್ ಬಂದಿದ್ದೀನಿ ಯಾರು ಇವರು ಲಾಯರು ಇವತ್ತೇನೇನು ಅಂತೀನಿ ಅನ್ನಿ ಪಾಯಿಂಟ್ ಎಲ್ಲ ಮಾರ್ಕ್ ಮಾಡ್ಕೋತಾರೆ ನಾಳೆ ಆಯಿತು ನಿಮ್ಮದು ಅನ್ನೋರು ನಮ್ಮಪ್ಪ ಇದ್ದವರು ನಾಲ್ಕು ಕಡೆ ನಿಮ್ಮ ಬಗ್ಗೆ ಮಾತಾಡ್ತೀನಿ ನೀವೇ ಇವತ್ತು ಬಂದು ಕೂತಿದ್ದೆ ಅಂದರೆ ಇನ್ನೆರಡು ಕಡೆ ಎಕ್ಸ್ಟ್ರಾ ಅಂದರೆ ಆರು ಕಡೆ ಆಡ್ತೀನಿ ಏನು ಬರ್ಕೋತಿರೋ ಬರ ಕಡೆ ಮಾಡಿ ಅನ್ನೋರು ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್ ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ನೀವು ಫಾಲೋ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ ಶೇರ್ ಮಾಡಿದಾಗ ಹ್ಯಾಶ್ ಟ್ಯಾಗ್ ಪರಂ ಹಾಕೋದನ್ನ ಮರಿಬೇಡಿ ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ ಕನೆಕ್ಟ್ ಆಗಿರೋಣಂತೆ